Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತಿನ ವಿಶೇಷ ಬಸಳೆ ಸೊಪ್ಪು ಅಥವಾ ಸ್ಪಿನಚ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅದರದ್ದು ದಾಲ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದು ಫ್ರೆಶ್ಶು ಮತ್ತು ಎಳೆಯದು ಸ್ಪಿನಚ್ ಅಂದರೆ ಬಸಳೆ ಸೊಪ್ಪು ತೋರಿಸ್ತಾ ಇದ್ದೀನಿ. ಈಗ 1/2 ಕಪ್ಪು ತೊಗರಿಬೇಳೆ ಮತ್ತು 1/3 ಕಪ್ಪು ಹೆಸರು ಬೇಳೆ ಎರಡನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ 2-3 ಸರ್ತಿ ತೊಳ್ಕೊಳ್ಳಿ. ಸ್ಪಿನಚ್ಗೆ ಬಸಳೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದು ಇದರಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಶಿಯಮ್ಮು ಮತ್ತು ಐರನ್ ಅಂದರೆ ಐರನು ಎಲ್ಲ ಜಾಸ್ತಿ ಇದೆ. ಇದು ಯಾವತ್ತೂ ಕುಕ್ ಮಾಡಿನೇ ತಿನ್ನಬೇಕು. ಇದನ್ನು ಬೇಳೆನ ಎರಡನ್ನು ವಾಶ್ ಮಾಡಿಬಿಟ್ಟು ನೀರು ಬಿಸಾಡಿ ಮತ್ತು ಕುಕ್ಕರ್ಗೆ ಹಾಕ್ಕೊಳ್ಳಿ. ಇದನ್ನು ಯಾವತ್ತೂ ಕುಕ್ ಮಾಡಿನೇ ತಿನ್ನೋದು ಒಳ್ಳೆಯದು. ಮತ್ತು ಇದನ್ನು ಲಿಮಿಟಲ್ಲಿ ತಿನ್ನೋದು ಒಳ್ಳೆಯದು. ಯಾಕಂದರೆ ಇದು ಮತ್ತು 4-5 ಭಾಗ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 2 ಹಣ್ಣಾಗಿರುವಂಥ ಟೊಮೆಟೋಸ್ ಹಾಕ್ಕೊಳ್ಳಿ. ಹಾಗೆ 2 ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಅರ್ಧ ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮೆಣಸಿನಕಾಯಿದು ಇದು ಖಾರನೇ ಸಾಕಾಗತ್ತೆ, ಯಾಕಂದರೆ 4 ಹಾಕಿದ್ದೀನಲ್ಲ ತುಂಬ ಖಾರ ಇದೆ. ಇದು 1/2 ಟೀಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಹಾಗೆ 2 ಕಪ್ಪು ಕಟ್ ಮಾಡಿರುವಂಥ ಬಸಳೆ ಸೊಪ್ಪು ಹಾಕ್ಕೊಳ್ಳಿ. ಅದರಲ್ಲಿ ನಾನು ಸ್ವಲ್ಪ ಇಟ್ಟಿದ್ದೀನಿ, ಎಲ್ಲ ಹಾಕಲಿಲ್ಲ. 1/2 ಕಪ್ ಇಟ್ಟಿದ್ದೀನಿ ಯಾಕಂದರೆ ಅದನ್ನು ಆಮೇಲೆ ಹಾಕ್ಕೊಂಡು ಏನು ಮಾಡೋದು ಅಂತ ಹೇಳ್ತೀನಿ ಆಮೇಲೆ. 2 ಟೀಸ್ಪೂನ್ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲು. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ, ಎಲ್ಲ ಸೇರಿ ಬರೋ ತನಕ. ಇದು ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ, ಯಾಕಂದರೆ ಯಾರಿಗಂತಂದರೆ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಇರೋರಿಗೆ. ಅದರಿಂದ ಲಿಮಿಟಲ್ಲಿ ತಿನ್ನೋದು ಒಳ್ಳೆಯದು. ಇದು ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡೋಕ್ಕೆ ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಈಗ ನೋಡೋಣ, 4 ಟೀಸ್ಪೂನು ಒಗ್ಗರಣೆ ತಯಾರು ಮಾಡೋಣ. 4 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದಿನ್ನೇನಪ್ಪ ಚಟಪಟ ಅನ್ನತ್ತೆ ಅನ್ಬೇಕಾದ್ರೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು 2 ಒಟ್ಟಿಗೆ ಚಟಪಟ ಅಂತ ಇದೆಯಪ್ಪ ಅಂತ ಅನ್ಬೇಕಾದ್ರೆ 2 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ. ಹಾಗೆ 10-15 ಸಣ್ಣ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ. ಇದು ಸಣ್ಣ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಅದು ಅದರದ್ದು ಇದು ಹುರಿದು ಬಿಟ್ಟು ಪರಿಮಳ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಕಟ್ ಮಾಡಿ ಹಾಕೋದು. ಚೆನ್ನಾಗಿ ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ಕೋತಾ ಇರಿ. ಹೀಗೆ ಈಗ ಅದಕ್ಕೆ 2-3 ಬ್ಯಾಡಗಿ ಮೆಣಸಿನ್ಕಾಯಿ, ಸುಮ್ಮನೆ ಅಲಂಕಾರಕ್ಕಷ್ಟೇ ಒಂದು ಪದ್ಧತಿ ಹಾಕೋದು ಅಂತ ಹಾಕೋದು. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ 1/2 ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋ ನೀರುಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗಲೇ ಅಲ್ಲಿ ಬೇಳೆಗೆ ಹಾಕಿದ್ದೀವಲ್ಲ ಸೊ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ನೋಡಿ ಬೇಕಾದರೆ ಹಾಕ್ಕೋಬೋದು. ಈಗ ಅದಕ್ಕೆ ಅದರಲ್ಲಿ ಚೆನ್ನಾಗಿ ಕೈ ಆಡಿಸ್ಕೋತಾ ಇರಿ. ಅಷ್ಟರಲ್ಲಿ ನೋಡಿ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲ ಅಲ್ಲಿ ಹುರಿದು ಬಿಡ್ತು, ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟಿದ್ವಲ್ಲ. ಯಾವತ್ತು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಎಲ್ಲ ಚೆನ್ನಾಗಿ ಹುರಿದು ಬರುತ್ತೆ. ನಾವು ಮೀಡಿಯಮಲ್ಲಿ ಇಟ್ಟರೆ ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಕೆಳಗಡೆ ಇದೆಲ್ಲ ಸೀದೋಗ್ಬಿಡುತ್ತೆ. ಈಗ ನೋಡಿ ನೀರುಳ್ಳಿ ಟ್ರಾನ್ಸ್ಪರೆಂಟ್ ಆಯಿತು, ಟ್ರಾನ್ಸ್ಲೂಸೆಂಟ್ ಆಯಿತು. ಈಗ ಅದಕ್ಕೆ 1/2 ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಕೈ ಆಡಿಸ್ಕೊಳ್ಳಿ. ಯಾಕಂದರೆ ಅದು ನೀರುಳ್ಳಿಗೆ ಅದಕ್ಕೆ ಇದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿಗೆ ಎಲ್ಲ ತಾಗಿ ಬರಲಿ ಮಸಾಲೆ. ಈಗ ನಾನು 1/2 ಕಪ್ ಆವಾಗಲೇ ಇಟ್ಟಿದ್ನಲ್ಲ, ಇದು ಕ್ರಂಚಿಯಾಗೇ ಇರಲಿ, ಅದು ಮ್ಯಾಶ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ವಿಲ್ಟ್ ಆದರೆ ನಮಗೆ ಒಂಥರ ಟೇಸ್ಟ್ ಸಿಗುತ್ತೆ, ಕ್ರಂಚಿ ಫ್ಲೇವರು ಅಂತ. ನಾನು 1/2 ಕಪ್ ಹಾಗೆ ಇಟ್ಬಿಟ್ಟು ಇದರಲ್ಲಿ ಕುಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಐಡಿಯಲ್ ಆಗಿ ಇವಾಗ ಕುಕ್ಕಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು 3-4 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ ಆಯಿತು, ಆಗಲೇ ನೋಡಿ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿ ವಿಲ್ಟಾಗಿ ಬಂದ್ಬಿಡ್ತು ನೋಡಿ, ಹೌದಾ? ಯಾಕಂದರೆ ಎಳೆ ಸೊಪ್ಪು ಅಲ್ವಾ, ಅದು 3-4 ನಿಮಿಷ ಲೋ ಫ್ಲೇಮಲ್ಲೇ ಇಡಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಆಯ್ತಲ್ಲ, ಈಗ ಅದಕ್ಕೆ ನಾವು ಬೇಯಿಸಿಟ್ಟಿದ್ವಲ್ಲ ಬೇಳೆ ಮತ್ತು ಸ್ಪಿನಚ್ಚು ಟೊಮೆಟೊ ಎಲ್ಲ ಅದರದ್ದು ಮಿಕ್ಸ್ ಹಾಕ್ಕೊಳ್ಳಿ. ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಅದರ ಅಡಿಯಲ್ಲಿರೋದು ಇದೆಯಲ್ಲ ಸೀಸ್ನಿಂಗ್, ಅಂದರೆ ನಾವು ಒಗ್ಗರಣೆ ಹಾಕಿರೋದೆಲ್ಲ ಇದಕ್ಕೆ ತಾಗಿ ಬರಬೇಕಲ್ಲ. ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ, ಎಲ್ಲ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ, ಹೌದಾ? ನೋಡಿ ಕುದೀತಾ ಇದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಡಿಶ್ ಇವಾಗ ಬಾಯ್ಲ್ ಆಗ್ತಾ ಇದೆ ನೋಡಿ, ಲೋ ಫ್ಲೇಮಲ್ಲೇ ಇಡಿ.
ಈಗ ಅದನ್ನು ಒಂದು 2 ನಿಮಿಷ ತನಕ ಕುಕ್ ಮಾಡಿ. ಈಗ ನಿಮ್ಗೆ ರೆಡಿ ಆಯಿತು ನೋಡಿ, ಸ್ಪಿನಚ್ ಅಂದರೆ ಬಸಳೆ ದಾಲ್ ಫ್ರೈ ರೆಡಿ ಆಯಿತು. ಇದು ಹಾಟ್ಸ್, ಇದು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್, ನಮಸ್ತೆ.